ಸಮಾನ ಮನಸ್ಕರ ಸಭೆಗೆ ಸಿದ್ದರಾಮಯ್ಯ ಬೆಂಬಲ ನೀಡಿದ್ದಾರೆ ಅಂತೇಳಿ ಶಾಸಕ ಭೈರತಿ ಸುರೇಶ್ ಹೇಳಿದ್ದಾರೆ. ಎಸ್ಜಿ ಸೋಮಶೇಖರ್ ಕರೆದಿರುವಂತಹ ಸಭೆಯ ಬಗ್ಗೆ ಶಾಸಕ ಭೈರತಿ ಸುರೇಶ್ ಸಮರ್ಥಿಸಿಕೊಂಡಿದ್ದಾರೆ. ಇದು ಅಸಮಾಧಾನಕ್ಕೆ ಸಂಬಂಧಪಟ್ಟಂತಹ ಸಭೆಯಲ್ಲ, ನಮ್ಮ ನಮ್ಮ ಕ್ಷೇತ್ರಗಳಿಗೆ ಸಂಬಂಧಿಸಿರುವಂತಹ ಸಭೆ. ವಿಧಾನ ಪರಿಷತ್ನ ಸದಸ್ಯರನ್ನು ಕೂಡ ಆಹ್ವಾನಿಸಲಾಗಿರುವಂತಹ ಈ ಸಭೆಯಲ್ಲಿ 25 ರಿಂದ 30 ಮಂದಿ ಶಾಸಕರು ಭಾಗಿಯಾಗ್ತೀವಿ ಅಂತೇಳಿ ಸುರೇಶ್ ಹೇಳಿದ್ದಾರೆ. ಪತ್ರ ಬರೆದಿದ್ದಾರೆ, ಈಗ ಒಂದು ಸುಮಾರು ಒಂದು ತಿಂಗಳಿಂದ ಈ ಕೋರ್ಟ್ ಆಫ್ ಕಂಡಕ್ಟ್ ಬಂತಲ್ವಾ, ಅದಕ್ಕೆ ಅಭಿವೃದ್ಧಿ ಕೆಲಸಗಳು ಇದೆಲ್ಲ ಸ್ವಲ್ಪ ನೋಡ್ಬೇಕು, ಮತ್ತೆ ಈ ನೀರಿನ ಸಮಸ್ಯೆ ಬರದ ಸಮಸ್ಯೆ ಎಲ್ಲ ಇದೆಯಲ್ಲ, ಅದಕ್ಕೇನೆ ಯಾರ್ಯಾರದು ವೈಯಕ್ತಿಕ ಸಮಸ್ಯೆಗಳೇನಿದೆ, ಕಾನ್ಸ್ಟಿಟ್ಯೂಷನ್ ಸಮಸ್ಯೆಗಳೇನಿದೆ, ಇವಗೆಲ್ಲಕ್ಕೂ ಪರಿಹಾರ ಮಾಡ್ಬೇಕು ಅಂತ ಹೇಳಿ ನಾವು ಅವಾಗವಾಗ 2 ತಿಂಗಳು 3 ತಿಂಗಳಿಗೂ ಒಂದ್ಸರಿ, ಇದಕ್ಕೆ ಮುಂಚೆ 2 ತಿಂಗಳ ಮುಂಚೆ ಸೇರಿದ್ವಿ, ಅದಕ್ಕೇನೆ ಸುಮಾರು ನಾವೊಂದು 25 ಜನ 30 ಜನ ಶಾಸಕರು ಸೇರ್ಬಿಟ್ಟು ನಾವೊಂದು ಮೀಟಿಂಗ್ ಮಾಡಿ ಏನೇನು ಸಮಸ್ಯೆಗಳಿದೆ ಅದಕ್ಕೆ ಯಾವ ತರ ಪರಿಹಾರ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸೇರ್ತಾ ಇದೀವಿ ಅಷ್ಟೇ. ಎಲ್ಲರಿಗೂ ಹೇಳಿನೇ ಸೋಮಶೇಖರ್ ಮಾಡಿರುವಂತದ್ದು, ನನ್ನ ಪ್ರಕಾರ KPCC ಅಧ್ಯಕ್ಷರ ಗಮನಕ್ಕೂ ಇದೆ, CLP ಲೀಡರ್ ಗಮನಕ್ಕೂ ಇದೆ, ಮತ್ತೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವ್ರ ಗಮನಕ್ಕೂ ಇದೆ. ಇದೇನು ಏನು ನಾವು ಪಕ್ಷದ ಸಂಘಟನೆ ಆ ವಿಚಾರ ಏನಿಲ್ಲ ಇದ್ರಲ್ಲಿ. ಈಗ ಎಸ್, ಇದು ಶಾಸಕ ಭೈರತಿ ಸುರೇಶ್ ಅವರ ಪ್ರತಿಕ್ರಿಯೆ ಆಗಿದೆ. ಅಂದ್ರೆ ಸಭೆಯಲ್ಲಿ ಪ್ರಮುಖವಾಗಿ ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ, ಇದರ ಹೊರತಾಗಿ ಯಾವುದೇ ರಾಜಕೀಯ ವಿಚಾರ ಅಸಮಾಧಾನ ಗೊಂದಲಗಳಿಗೆ ಚರ್ಚೆ ಮಾಡಲ್ಲ ಅಂಥೇಳಿ ಅವರು ಸಮರ್ಥಿಸಿಕೊಂಡಿದ್ದಾರೆ ತಮ್ಮ ಸಭೆಯಿಂದಾಗಿ. ಇದು ಈಗಾಗಲೇ ಸಿದ್ದರಾಮಯ್ಯ ಅವರು, ದಿನೇಶ್ ಗುಂಡೂರಾವ್, ಪರಮೇಶ್ವರ ಗಮನಕ್ಕೂ ಕೂಡ ತರಲಾಗಿದೆ. ಅಂದರೆ ಈ ಮೂಲಕ ಸಿದ್ದರಾಮಯ್ಯ ಅವರ ಬೆಂಬಲ ಕೂಡ ಈ ಸಭೆಗೆ ಇದೆ ಅನ್ನುವಂಥ ಮಾತನ್ನು ಭೈರತಿ ಸುರೇಶ್ ಹೇಳಿದ್ದಾರೆ.